ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಸಮಾಧಾನ ಪಡಿಸುವವರು ಧನ್ಯರು. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 5:9 ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಸಮಾಧಾನ ಪಡಿಸುವವರು ಧನ್ಯರಂತೆ, ಅವರು ದೇವರ ಮಕ್ಕಳು ಅನಿಸಿಕೊಳ್ತಾರಂತೆ. ಸಮಾಧಾನ ಪಡಿಸುವವರು ದೇವರ ಮಕ್ಕಳು, ಸಮಾಧಾನ ಕೆಡಿಸುವವರು ನೀವೇ ಹೇಳಿದ್ದೀರಾ, ಯಾರ ಮಕ್ಕಳು? ಸೈತಾನನ ಮಕ್ಕಳು. ದೇವರು ನಮ್ಮನ್ನು ಯಾಕೆ ಕರೆದಿದ್ದಾರೆ ಗೊತ್ತಾ? 1 ಕೊರಿಂಥ 7:15 ನೋಡ್ರಿ, ಸಮಾಧಾನವಾಗಿರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾರಂತೆ. ನಮ್ಮನ್ನು ಕರೆದ ಕರ್ತನು ನಂಬಿಗಸ್ತನು, ಪರಿಶುದ್ಧನು ಆಗಿರುವುದರಿಂದ ನಾವು ಸಹ ಆತನ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ಯಾವಾಗಲೂ ಸಮಾಧಾನವನ್ನು ಬಯಸಬೇಕು, ಸಮಾಧಾನಕ್ಕಾಗಿ ಪ್ರಯಾಸ ಕೂಡ ಪಡಬೇಕು. ನೋಡ್ರಿ, ಇಂದು ಸಮಾಧಾನಕ್ಕಾಗಿ ಹಾತೊರೆಯುವ ಜನರು ಎಲ್ಲ ಕಡೆಯೂ ಇದ್ದಾರೆ. ಗಲಿಬಿಲಿ ತುಂಬಿದ, ಅಸಮಾಧಾನ ತುಂಬಿರುವ ಈ ಜಗತ್ತಿನಲ್ಲಿ ಸಮಾಧಾನಕ್ಕಾಗಿ ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾರೆ. Yeheskel 37:26 ನೋಡ್ರಿ, ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ದೇವರು ನಮ್ಮೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಯೋಹಾನ್ ಬರೆದ ಸುವಾರ್ತೆ 14:27 ನೋಡ್ತೇವೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಹಾಗಾದರೆ ನಮ್ಮ ಜೀವನದಲ್ಲಿ ಸಮಾಧಾನವಾಗಿ ಇರಬೇಕು, ಸಮಾಧಾನ ಪಡಿಸಬೇಕು. ಒಮ್ಮೆ ಒಬ್ಬ ಸಭಾಪಾಲಕರು ಒಬ್ಬ ಹುಡುಗನನ್ನು, ಮಗನೇ, ಒಂದು ವೇಳೆ ನಿನ್ನ ತಂದೆ ತಾಯಿಯು ಜಗಳವಾಡುತ್ತಿದ್ದರೆ ನೀನೇನು ಮಾಡುತ್ತೀ ಎಂಬುದಾಗಿ ಕೇಳಿದಾಗ, ಅವನು ನಿನ್ನ ತಾಯಿಯೊಂದಿಗೆ ಸೇರಿಕೊಂಡು ತಂದೆಯೊಂದಿಗೆ ಜಗಳವಾಡುತ್ತೀಯೋ ಅಥವಾ ನಿನ್ನ ತಾಯಿಗೆ ವಿರೋಧವಾಗಿ ತಂದೆಗೆ ಸಹಾಯ ಮಾಡುತ್ತೀ ಎಂಬುದಾಗಿ ಪಾಸ್ಟರ್ ಕೇಳಿದರು. ಅವನು 1 ನಿಮಿಷ ಸ್ತಬ್ಧನಾಗಿ ನಿಂತು ಹೇಳಿದ, ನಾನು ಯಾರೊಂದಿಗೂ ಸೇರಲಾರೆ, ನಾನು ಮಧ್ಯೆ ನಿಂತು ನನ್ನ ತಂದೆ ತಾಯಿಗಳ ಜಗಳವನ್ನು ನಿಲ್ಲಿಸುವೆ. ಬಹಳ ಬುದ್ಧಿವಂತಿಕೆಯಿಂದ ಆ ಚಿಕ್ಕ ಬಾಲಕ ಉತ್ತರ ಕೊಟ್ಟ. ನೋಡ್ರಿ, ಹಾಗಾದರೆ ಈ ಲೋಕದಲ್ಲಿ ಸಮಾಧಾನ ಕೆಡಿಸಲಿಕ್ಕೆ ಅನೇಕ ಸಂಗತಿಗಳು ಉಂಟು. ಕೆಲವರು ಸಮಾಧಾನವಾಗಿ ಜೀವಿಸಿದರೂ ಕೂಡ ಅವರ ಸಮಾಧಾನವನ್ನು ಕೆಡುವಲು ಚಿಕ್ಕ ನರಿಗಳಂತೆ ಕುಟುಂಬದೊಳಗೆ ಬರ್ತಾರೆ. ಆದ್ದರಿಂದ ನಿಮ್ಮ ಕುಟುಂಬವನ್ನು ನೀವು ಬೇಲಿ ಹಾಕಿ ಕಾಪಾಡಿಕೊಳ್ಳ್ರಿ. ಚಿಕ್ಕ ನರಿಗಳು ಭಾಳ ಡೇಂಜರ್, ಅವುಗಳಿಗೆ ಸ್ಥಳವನ್ನು ಕೊಡಬಾರ್ದು. ಪ್ರೀತಿಯುಳ್ಳ ದೇವಜನರೇ, ಸಮಾಧಾನ ಪಡಿಸುವವರು ದೇವರ ಮಕ್ಕಳು ಅನಿಸಿಕೊಳ್ಳುತ್ತಾರೆ. ನೀವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಗಿದ್ಯೋನನು ಇಸ್ರಾಯೇಲ್ ಜನರಿಗಾಗಿ ಮಿದ್ಯಾನರ ವಿರುದ್ಧ ಯುದ್ಧ ಮಾಡಿದನು, ಕರ್ತನಿಗಾಗಿ ಮಾತ್ಕಾರಿಗಳನ್ನು ಮಾಡಿದನು ಎಂದು ನಮಗೆ ಗೊತ್ತಿದೆ. ಆ ನ್ಯಾಯಸ್ಥಾಪಕರ 8 ಅಧ್ಯಾಯದಲ್ಲಿ ಎಫ್ರಾಹಿಮರು ಅವನನ್ನು ಬಂದು ಭೇಟಿಯಾಗಿ, ನೀನು ಯಾಕೆ ಹಿಂಗೆ ಮಾಡಿದಿ, ಮಿದ್ಯಾನರೊಡನೆ ಯುದ್ಧ ಮಾಡುವುದಕ್ಕೆ ಹೊರಟಾಗ ನಮ್ಮನ್ನೇಕೆ ಕರೆಯಲಿಲ್ಲ ಎಂಬುದಾಗಿ ಒಂದು ಕಲಹದ, ಉಗ್ರಹದ, ಒಂದು ಕೋಪದ ಮಾತುಗಳನ್ನು ಆಡಿದರು. ಆವಾಗ ಗಿದ್ಯೋನ್ ಏನು ಮಾಡಿದ್ದೆ ಗೊತ್ತಾ? ಬಹಳ ಶಾಂತನಾಗಿ ಸಮಾಧಾನದಿಂದ, ನಮಗಾಗಿ, ಇಸ್ರಾಯೇಲರಿಗಾಗಿ ನಾವು ಯುದ್ಧ ಮಾಡಲಿಲ್ಲ, ದೇವರು ನಮಗಾಗಿ ಯುದ್ಧ ಮಾಡಿದ್ದಾರೆ ಎಂಬುದಾಗಿ ಹೇಳಿ ತಾಳ್ಮೆಯಿಂದ ಉತ್ತರ ಕೊಟ್ಟು ಅವರ ಕಲಹಕ್ಕೆ ಸ್ಥಳವನ್ನು ಕೊಡದೆ ಅವರನ್ನು ಕಳುಹಿಸಿಬಿಟ್ಟ. ಅವರು ಬಂದು ಅವರ ಪ್ಲ್ಯಾನ್ ನಡೆಯಲಿಲ್ಲ ಎಂಬುದಾಗಿ ಹಾಗೆ ಹೋಗಿಬಿಟ್ರು. ಅದೇ ಎಫ್ರಾಯೀಮಿನ ಜನರು ಮುಂದೊಂದು ದಿನ ಯಾರಂತ ಹೇಳಿದ್ರೆ, ನ್ಯಾಯಸ್ಥಾಪಕರು 12 ಅಧ್ಯಾಯಕ್ಕೆ ಬರುವಾಗ ಯಫ್ತಾಹನೊಂದಿಗೆ ಸೇಮ್ ಇದೇ ಸಂಗತಿಗೆ ಜಗಳ ಆಡಿದ್ರು. ನಮ್ಮನ್ನು ಯಾಕೆ ಯುದ್ಧಕ್ಕೆ ಕರೆಯಲಿಲ್ಲ ಎಂಬುದಾಗಿ ಅವನ ಸಂಗಡ ಸಹ ಇವರು ಜಗಳವಾಡಿದರು. ಆ ಜನರು ಅಂತ ಹೇಳಿದ್ರೆ ಬರೀ ಜಗಳ ಆಡೋ ಜನರೇ ಅವರು. ಆದರೆ ಯಫ್ತಾಹನ ಏನು ಮಾಡೋದು ಗೊತ್ತಾ? ಗಿದ್ಯೋನ ಥರ ಅವನು ತಗ್ಗಿಸ್ಕೊಳ್ಳಿಲ್ಲರು. ನಮ್ಮನ್ನು ಯಾಕೆ ಕರ್ಕೊಂಡು ಯುದ್ಧಕ್ಕೆ ಬರಲಿ ಹೋಗಲಿಲ್ಲ ಅಂತ ಕೇಳಿದ್ದಕ್ಕೆ ಅವನು ಕೋಪಗೊಂಡು ಅವರೊಟ್ಟಿ ಜಗಳಾಡಿ, ಬನ್ನಿರಿ ಯುದ್ಧಕ್ಕೆ ಹೋಗೋಣ ಅಂತ ತಿರುಗಿ ಯುದ್ಧಕ್ಕೆ ಹೋಗಿ ಅನೇಕ ಆ ಎಫ್ರಾಹಿಮನ ಜನರೇ ಸತ್ತು ಹೋಗ್ಬಿಟ್ರು, ಯುದ್ಧದಲ್ಲಿ ಸೋತು ಹೋಗ್ಬಿಟ್ರು. ನೋಡ್ರಿ, ಗಿದ್ಯೋನನು ಸಮಾಧಾನದಿಂದಿದ್ದ, ಯಫ್ತಾಹನು ಸಮಾಧಾನ ಕೆಡಿಸಿಕೊಂಡ. ನಮ್ಮ ಜೀವಿತದಲ್ಲಿ ಕೂಡ ನಾವು ಸಮಾಧಾನದಿಂದ ಇರಬೇಕು. ಅದಕ್ಕೆ ಯೇಸುಸ್ವಾಮಿ ಹೇಳಿದರು, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು.
ಯಾವಾಗಲೂ ಆ ಎಪ್ರಾಯ್ಮರಂತೆ ಕೆಲವರು ನಮ್ಮ ಸುತ್ತಲೂ ಜಗಳ ಆಡುವವರೇ ಇರ್ತಾರೆ, ಟೈಮ್ ನೋಡ್ತಾ ಇರ್ತಾರೆ, ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ನಾವು ಚೆನ್ನಾಗಿದ್ದರೂ ನಮ್ಮ ಸಮಾಧಾನ ಹಾಳುಗೆಡುವಲಿಕ್ಕೆ ಅವರಿದ್ದೇ ಇರ್ತಾರೆ. ಅವ್ರ ಬಗ್ಗೆ ನೀವು ಜಾಗ್ರತೆಯಾಗಿರಬೇಕು, ಅವರಿಗೆ ಸ್ಥಳವನ್ನು ಕೊಡಬಾರದು. ಸ್ತೋತ್ರ. ಹಾಗೆ ನಾವು ಸಮಾಧಾನವಾಗಿ ಜೀವಿಸುವಾಗ ದೇವರು ನಮ್ಮ ಜೀವಿತವನ್ನು ಬ್ಲೆಸ್ ಮಾಡ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ಈ ವಾಕ್ಯದಂತೆ ದೇವರೇ ನನ್ನ ಸಮಾಧಾನ ಹಾಳುಗೆಡವಿಸಿಕೊಳ್ಳದೆ ದೇವರೇ ಸಮಾಧಾನದಿಂದ ಜೀವಿಸಲಿಕ್ಕೆ ನಿನ್ನ ಕೃಪೆಯನ್ನು ತೋರಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಹೊಸ ದಿನಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ವಚನವನ್ನು ಧ್ಯಾನಿಸಲಿಕ್ಕೆ ನಮಗೆ ಕೃಪೆ ಕೊಟ್ಟರೆ ಸಮಾಧಾನ ಪಡಿಸುವವರು ಧನ್ಯರೆಂಬುದಾಗಿ. ಹೌದಪ್ಪ, ನಮ್ಮ ಜೀವಿತದಲ್ಲಿ ಸಮಾಧಾನ ಕೆಡಿಸಿಕೊಳ್ಳದಂತೆ ಯಾವಾಗಲೂ ಸಮಾಧಾನ ಪ್ರಿಯರಾಗಿ ಸಮಾಧಾನ ದೇವರೇ ಬೇರೆ ಜನಕ್ಕೂ ಕೂಡ ಸ್ವಾಮಿ ನಾವು ಸಮಾಧಾನವನ್ನು ಉಂಟು ಮಾಡುವ ಜನರಾಗಿ ಮಾರ್ಪಡಿಸಿಕೊಡ್ರಿ. ಇವತ್ತು ಎಷ್ಟೋ ಜನರು ಸಮಾಧಾನವಿಲ್ಲದೆ, ಕುಟುಂಬದಲ್ಲಿ ಸಮಾಧಾನವಿಲ್ಲದೆ, ದೇವರೇ ಬಂಧು ಮಿತ್ರಾದಿಗಳ ಮಧ್ಯದಲ್ಲಿ ಸಮಾಧಾನವಿಲ್ಲದೆ, ಸ್ನೇಹಿತರ ಮಧ್ಯದಲ್ಲಿ ಸಮಾಧಾನವಿಲ್ಲದೆ ಜೀವಿಸ್ತಾ ಇದ್ದಾರೆ. ಅವರನ್ನ ಒಟ್ಟು ಗೂಡಿಸ್ರಿ, ಅವರ ಐಕ್ಯತೆಯನ್ನು ಬಲಪಡಿಸ್ರಿ, ನೀವು ಆಳ್ವಿಕೆ ಮಾಡಿರಿ. ಈ ದಿನ ಕೂಡ ವಾಕ್ಯ ಕೇಳಿದ ಎಲ್ಲ ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್. ಹಾಗಾದರೆ ಸಮಾಧಾನ ಪಡಿಸುವವರು ದೇವರ ಮಕ್ಕಳು. ಸಮಾಧಾನದಿಂದ ಜೀವಿಸೋಣ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.